ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಇಡಿ ವಶದಲ್ಲಿರುವ ಡಿಕೆಶಿ ಕೇಸ್ಗೆ ಬಿಗ್ ಟ್ವಿಸ್ಟ್. ಇಡಿ ಎದುರು ಹಾಜರಾಗುವಂತೆ ಬೆಳಗಾವಿ ಗ್ರಾಮೀಣ ಶಾಸಕಿಗೆ ನೋಟಿಸ್. ಲಕ್ಷ್ಮಿ ಸಹೋದರನ ಮೂಲಕ ಮಾಡಿರೋ ಹೂಡಿಕೆಯ ಶಂಕೆ. ನೆರೆ ಸಂತ್ರಸ್ತರ ಬದುಕು ಪ್ರಾಣಿಗಳಿಗಿಂತ ಕಡಿಯಾಗುತ್ತಿದೆ. ಒಂದು ತಿಂಗಳು ಕಳೆದರೂ ಸಂತ್ರಸ್ತರಿಗೆ ಪರಿಹಾರ ನೀಡುವಲ್ಲಿ ಸರ್ಕಾರ ವಿಫಲ. ಬೆಳಗಾವಿಯ ಅಮೋಲ್ ಜನಕಲ್ಯಾಣ ಪ್ರತಿಷ್ಠಾನದಿಂದ ಪ್ರತಿಭಟನೆ. ನ್ಯಾಯವಾದಿಗಳ ಮೇಲಾಗುತ್ತಿರುವ ಹಲ್ಲೆಗಳನ್ನು ತಡೆಯಬೇಕು. ಹಲ್ಲೆಗಾರರ ಮೇಲೆ ಕಠಿಣ ಶಿಕ್ಷೆ ವಿಧಿಸಬೇಕು. ಬೆಳಗಾವಿಯ ಬಾರ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಇದೀಗ ವಾರ್ತೆಗಳ ವಿವರ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಇಂಗ್ಳಿಗೆ ಗ್ರಾಮದ ವೀರಯೋಧ ಗಣಪತಿ ಶಿವಣ್ಣ ಹೊನ್ನಕೋರೆ ಅವರ ಒಂದು ಮೂರ್ತಿ ವಿಸ್ಥಾಪನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ವೀರಯೋಧ ಗಣಪತಿ ಹೊನ್ನಕೋರೆ ತಮ್ಮ ಪ್ರಾಣವನ್ನ ಮುಡುಪಾಗಿಟ್ಟು ದೇಶ ಸೇವೆಗೆ ಎಂದು ಹೋದವರು ವಿಧಿವಶ. ಯುದ್ಧ ನಡೆಯುವ ಸಂದರ್ಭದಲ್ಲಿ ಗಣಪತಿ ಶಿವಣ್ಣ ಹೊನ್ನಕೇರಿ ಅವರಿಗೆ ಎದೆಗೆ ಗುಂಡು ಬಿದ್ದು ವಿಧಿವಶ ಪ್ರಾಣವನ್ನ ಕಳೆದುಕೊಂಡ್ರು. ಅವರ ಒಂದು ಹೆಸರು ಅಮರವಾಗಿ ಉಳಿದುಕೊಳ್ಳಲು ಇಂದು ಅವರ ಮೂರ್ತಿ ಸ್ಥಾಪನೆ ಮಾಡಲಾಯಿತು. ಈ ಒಂದು ಮೂರ್ತಿಯ ಭವ್ಯ ಮೆರವಣಿಗೆ ಶಾಂತೇಶ್ವರ ಮಂಗಲ ಕಾರ್ಯಾಲಯ ಇಂಡಿಯಿಂದ ಪ್ರಾರಂಭವಾಗಿ ಸುಮಾರು 200ಕ್ಕಿಂತ ಹೆಚ್ಚು ಕುಂಬ ಹೊತ್ತ ಮಹಿಳೆಯರು ಸೇರಿ ಪ್ರಾರಂಭವಾಗಿ ಪಟ್ಟಣದ ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಹಾಗೂ ಇಂಗಳಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆದೊಂದಿಗೆ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ವೀರಯೋಧ ಗಣಪತಿ ಶಿವಣ್ಣ ಹೊನ್ನಕೊರೆಯವರ ಮೂರ್ತಿ ಸ್ಥಾಪನೆ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಶಾಸಕರಾದ ಯಶವಂತ ರಾಯ್ ಗೌಡ ಪಾಟೀಲ್ ಅವರ ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಯಿ ಸರಸ್ವತಿ, ತಂದೆ ಶಿವಣ್ಣ ಅವರಿಗೆ ತುಂಬಲಾರದ ನೋವು ದುಃಖ ಅವರ ಕಣ್ಣಲ್ಲಿ ಕಾಣುತ್ತಿತ್ತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕ ಯಶವಂತ ರಾಯ ಗೌಡ ಪಾಟೀಲ್, ಬಿಜೆಪಿ ಉಪಾಧ್ಯಕ್ಷ ದಯಾಸಾಗರ್ ಪಾಟೀಲ್, ಜೆಡಿಎಸ್ನ ಅಧ್ಯಕ್ಷರು ಬಿಡಿ ಪಾಟೀಲ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹನುಮಂತ್ ಖಂಡೇಕರ್, ಪುರಸಭೆ ಸದಸ್ಯರಾದ ಅನಿಲ್ ಗೌಡ ಬಿರಾದರ್ ಹಾಗೂ ಇಂಗಳಗಿ ಗ್ರಾಮದವರಾದ ಪ್ರಭು ಹೊಸ್ಮನಿ, ಸುಭಾಷ್ ತೋರತ್, ದಾದಾಸಾಹೇಬ್ ಪವಾರ್, ಅಣ್ಣಾರಾಯ ಆಹಿರ ಸಂಘ, ಪೂಜ್ಯ ಗುರುಗಳು, ಮಾಜಿ ಯೋಧರು ಹಾಗೂ ಪತ್ರಿಕಾ ಮಾಧ್ಯಮದವರು ಉಪಸ್ಥಿತರಿದ್ದರು. ಮಡಿಯಾದ ಕಿಕ್ಕೇರಿ ಗ್ರಾಮದ ಕೆಜಿ ತಮ್ಮಣ್ಣ ಅವರು ಮನ್ಮಲ್ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಈಗಾಗಲೇ ನಾಮನಿರ್ದೇಶನಗೊಂಡಿದ್ದ ಪ್ರಸನ್ನ ಕುಮಾರ್ ಅವರ ನೇಮಕಾತಿ ಆದೇಶವನ್ನು ರದ್ದುಗೊಳಿಸಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಕೆಜಿ ತಮ್ಮಣ್ಣ ನೇಮಕ. ಅನರ್ಹ ಶಾಸಕ ನಾರಾಯಣ ಗೌಡರ ಕಟ್ಟ ಬೆಂಬಲಿಗರಾಗಿರುವ ಕೆಜಿ ತಮ್ಮಣ್ಣ ಅವರಿಗೆ ಸಿಎಂ ಯಡಿಯೂರಪ್ಪ ಅವರಿಂದ ಭರ್ಜರಿ ಗಿಫ್ಟ್. ಮಂಡ್ಯದಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆಗಳು. ತಮ್ಮಣ್ಣ ನೇಮಕಕ್ಕೆ ಅನರ್ಹ ಶಾಸಕ ನಾರಾಯಣ ಗೌಡರ ವಲಯದಲ್ಲಿ ಭಾರಿ ಹರ್ಷ. ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಾಚರಣೆ ನಡೆಸಿದ ನಾರಾಯಣ ಗೌಡರ ಅಭಿಮಾನಿಗಳು. ಧಾರವಾಡದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನೃಪತಿಂಗ ಸಾಹಿತ್ಯ ಪ್ರಶಸ್ತಿ ಸಮಾರಂಭ ನಡೆಯಿತು. ಹೌದು, ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಖ್ಯಾತ ಸಾಹಿತಿ ನಾಡೋಜ ಡಾಕ್ಟರ್ ಚನ್ನವೀರ ಕಣವಿ ಅವರಿಗೆ ನೃಪತುಂಗ ಸಾಹಿತ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿಗಳಾದ ಶ್ರೀ ಲಕ್ಷ್ಮಣ್ ಸವದಿ ಜಿ ಹಾಗೂ ಸಚಿವರಾದ ಜಗದೀಶ್ ಶೆಟ್ಟರ್, ನಾಡೋಜ ಡಾಕ್ಟರ್ ಮನು ಬಳಿಗಾರ್, ಸಾಹಿತಿಗಳು ಹಾಗೂ ಇತರೆ ಗಣ್ಯರು ಹಾಜರಿದ್ದರು. ಸಿಂದಗಿ ಪಟ್ಟಣದ ಪದವಿ ಮಹಾವಿದ್ಯಾಲಯದಲ್ಲಿ ಪಠ್ಯಪೂರಕ ಚಟುವಟಿಕೆಗಳ ಹಾಗೂ ಉದ್ಘಾಟನಾ ಸಮಾರಂಭ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಶ್ರೀ ಪದ್ಮರಾಜ್ ಪಬ್ಲಿಕ್ ಸ್ಕೂಲ್ ಪ್ರಾಚಾರ್ಯ ಸುಮಾ ಪಾಟೀಲ್ ರವರು ಮಾತನಾಡಿ, ಪಠ್ಯ ಪೂರಕ ಚಟುವಟಿಕೆ ಎಂದರೆ ಕೇವಲ ಪಠ್ಯವಾಗಿರದೆ ಪಠ್ಯೇತರ ಕಾರ್ಯಗಳಲ್ಲಿ ಮಕ್ಕಳು ಸಕ್ರಿಯವಾಗಿ ಪಾಲ್ಗೊಂಡ್ರೆ ಮಹಾವಿದ್ಯಾಲಯದ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗುತ್ತವೆ ಎಂದರು. ಇದೇ ಸಂದರ್ಭದಲ್ಲಿ ಇನ್ನೋರ್ವ ಅತಿಥಿಗಳಾದ ಸಂಸ್ಥೆಯ ಕಾರ್ಯದರ್ಶಿಯಾದ ನೆಹರು ಪೋರ್ವಾಲ್ ಮಾತನಾಡಿ, ದೇಶದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತಮ್ಮ ಜೀವನ ರೂಪಿಸಿಕೊಳ್ಳಲು ವೃತ್ತಿಪರ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಮನಸ್ಸಪೂರ್ವಕವಾಗಿ ಓದಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ಸಂಸ್ಥೆಯ ಆಡಳಿತ ಅಧಿಕಾರಿಯಾದ ಬಿಜಿ ಮಠ್ ಮಾತನಾಡಿ, ವಿದ್ಯಾರ್ಥಿಗಳ ಒಕ್ಕೂಟಕ್ಕೆ ಆಯ್ಕೆಯಾದ ಪದಾಧಿಕಾರಿಗಳು ತಮ್ಮ ಕಾರ್ಯಗಳನ್ನು ಕಾಯ ವಾಚ ಮನಸ್ಸ ಪೂರ್ವಕವಾಗಿ ಮಾಡಬೇಕಾಗುತ್ತದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಬಹಳ ಮುಖ್ಯವಾಗಿರುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಸಿಬ್ಬಂದಿಗಳಾದ ಮಹಾಂತೇಶ್ ನೂಲನವರ್, ಯುಸಿ ಪೂಜಾರಿ, ಜಿಎ ನಂದಿಮಠ್, ಅಶ್ವಿನಿ ಅಂಕದ್, ಶ್ವೇತಾ ಶೆಟ್ಟರ್, ಪ್ರೀತಿ ಪಾಟೀಲ್, ಪೂಜಾ ಬೊಮ್ಮಣಿ, ಮಹಾದೇವಿ ಕುಂಬಾರ್, ಸರಸ್ವತಿ ಪಟೇದ್, ಮಂಗಳಾ ಇಳಗೇರ್, ಮಮತಾ ಅರ್ನಾಳ್, ನಾಗಯ್ಯ ಇರಮೆಟ್ ಮತ್ತು ಮುದ್ದು ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರಿಜ್ವಾನ್ ತಾಂಬೋಳಿ ನಿರೂಪಿಸಿದರು. ಪ್ರಾಚಾರ್ಯ ಎಸ್ಎಂ ಪೂಜಾರಿ ಸ್ವಾಗತಿಸಿದರು. ಐಶ್ವರ್ಯ ಕಗ್ಗೋಡ್ ಪ್ರಾರ್ಥನೆ ಮಾಡಿದರು. ಸಂಗೀತಾ ಮೋಟೆ ವಂದಿಸಿದರು. ಇವತ್ತು ನೀವು
ಎಲ್ಲ ಬಿ ಎಸ್ ಡಬ್ಲ್ಯೂ ಮತ್ತು ಬಿಕಾಂ ಕಲಿಯುವಂಥ ವಿದ್ಯಾರ್ಥಿನಿಯರು ಭಾಳ ಸುಧೈರ್ಯರು. ಬೇರೆ ಕಾಲೇಜ್ನೊಳಗೆ ಮತ್ತು ನಮ್ಮ ಕಾಲೇಜಿಗೆ ನೋಡ್ಬಿಟ್ರೆ ನಮ್ಮ ಕಾಲೇಜಿನೊಳಗೆ ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಪ್ರಾಧ್ಯಾಪಕರಿದ್ದಾರೆ, ಒಳ್ಳೆಯ ಚಟುವಟಿಕೆಗಳು ನಡೆದಿದ್ದಾವೆ ಮತ್ತು ನಮ್ಮ ಕಾಲೇಜಿಗೆ ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯ ರ್ಯಾಂಕ್ಗಳು ಬರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರವೇಶ ತೆಗೆದುಕೊಂಡಿದ್ದಾರೆ, ಅಂದರೆ ಪ್ರತಿಮಾನವನ್ನು ತೆಗೆದುಕೊಂಡಿದ್ದೀರಿ. ಹೀಗಾಗಿ ಅನೇಕ ವಿದ್ಯಾರ್ಥಿಗಳು ಬಿ ಎಸ್ ಡಬ್ಲ್ಯೂ ಅನೇಕ ವಿದ್ಯಾರ್ಥಿಗಳಿಗಾಗಲೇ ಸರ್ಕಾರಿ ನೌಕರಿಗಳನ್ನು ಪಡೆದಾರ, ಕೆಲವರು ಸಂಘ ಸಂಸ್ಥೆಗಳೊಳಗೆ ನೌಕರಿಗಳನ್ನು ಪಡೆದಾರ. ಹೀಗಾಗಿ ಗದಗ್ನ ಪಿಡಬ್ಲ್ಯೂಡಿ ಇಲಾಖೆಯ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಕಚೇರಿಗೆ ಹಾಜರಾಗದೇ ಇರುವುದರಿಂದ ಕಚೇರಿಗೆ ಬಂದ ಸಾರ್ವಜನಿಕರು ಪರದಾಡುವಂತಾಗಿದೆ. ಗದಗ್ ನಗರದ ಪಿಡಬ್ಲ್ಯೂಡಿ ಕಚೇರಿ ಸಿಬ್ಬಂದಿಗಳ ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಗನ್ನಡಿ. 3 ಗಂಟೆಯಾದರೂ ಕಚೇರಿಗೆ ಬರದ ಸಿಬ್ಬಂದಿ, ಮಧ್ಯಾಹ್ನ ಊಟಕ್ಕೆಂದು ಹೋಗಿದ್ದ ಸಿಬ್ಬಂದಿ, 2:30ಕ್ಕೆ ಹಾಜರಿರಬೇಕಾದ ಸಿಬ್ಬಂದಿಗಳು, ಕಚೇರಿಯಲ್ಲಿ ಕೇಳೋರು ಇಲ್ಲ ಹೇಳೋರು ಇಲ್ಲ. ಕಚೇರಿಯ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದಲ್ಲಿರುವವರಿಗೆ ದೇಶದಲ್ಲಿನ ಸಮಸ್ಯೆ ಬಗೆಹರಿಸುವುದಕ್ಕಿಂತ ಅದನ್ನು ರಾಜಕೀಯಕ್ಕೆ ಬಳಸಿಕೊಂಡು ರಾಜಕೀಯ ಲಾಭ ಪಡೆಯುವುದು ಕಾಂಗ್ರೆಸ್ ಹಿಂದಿನಿಂದಲೂ ಬಂದಿರುವ ನೀತಿಯಾಗಿದೆ ಎಂದು ಸಚಿವ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಅನ್ನು ಕಟುವಾಗಿ ಟೀಕಿಸಿದ್ದಾರೆ. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ನವರು ತಮ್ಮ ಲಾಭಕ್ಕಾಗಿ ಮಹದಾಯಿ, ಕಳಸಾ ಬಂಡೂರಿ ಸೇರಿದಂತೆ ಇತರೆ ಸಮಸ್ಯೆಗಳನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಈ ಹಿಂದೆ ಪ್ರಮೋದ್ ಸಾವಂತ್ ಗೋವಾ ಸಿಎಂ ಆಗಿದ್ದಾಗ ಮಾತುಕತೆಗೆ ಕರೆದಾಗ ಸಿದ್ದರಾಮಯ್ಯ ನಿರಾಕರಿಸಿದ್ರು. ಅಲ್ಲದೆ ಕಾಂಗ್ರೆಸ್ ತೀವ್ರವಾಗಿ ಪ್ರತಿಭಟನೆ ಮಾಡಿತ್ತು. ಅಂದು ಗೋವಾ ಮುಖ್ಯಮಂತ್ರಿ ಜೊತೆಗೆ ಮಹದಾಯಿ ವಿಚಾರವಾಗಿ ಮಾತನಾಡಿ ಎಂದರೆ ಮಾತನಾಡಲಿಲ್ಲ. ಮಹದಾಯಿ ವಿಚಾರದಲ್ಲಿ ರಾಜಕೀಯ ಮಾಡದೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕೆಂದರು. ಸಿದ್ದರಾಮಯ್ಯ ತಮ್ಮ ಈಗಿರುವ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬಿಜೆಪಿ ಹೈಕಮಾಂಡ್ ಬಗ್ಗೆ ಮಾತನಾಡಬೇಕು. ಮೊನ್ನೆ ಸಿದ್ದರಾಮಯ್ಯ ದೆಹಲಿ ಹೋದಾಗ ಸೋನಿಯಾ ಗಾಂಧಿ ಭೇಟಿಗೆ ಅವಕಾಶ ನೀಡಲಿಲ್ಲ. ನಮ್ಮ ಹೈಕಮಾಂಡ್ ಬಲಿಷ್ಠವಾಗಿದೆ, ಆದರೆ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲವಾಗಿದೆ. ಈ ದುರ್ಬಲ ಹೈಕಮಾಂಡ್ ಮುಂದೆ ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ದುರ್ಬಲವಾಗಿದ್ದರೂ ಕೂಡ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆದವರಿಗೆ ಭೇಟಿಗೆ ಅವಕಾಶ ನೀಡಿಲ್ಲ. ಇದರಿಂದಲೇ ತಿಳಿಯುತ್ತದೆ ಸಿದ್ದರಾಮಯ್ಯ ಅವರ ಪರಿಸ್ಥಿತಿ. ಈಗಿರುವ ನಮ್ಮ ಪಕ್ಷದ ಹೈಕಮಾಂಡ್ ಬಗ್ಗೆ ಮಾತನಾಡುವುದನ್ನು ಬಿಡಬೇಕು ಎಂದು ಹರಿಹಾಯ್ದರು. ನಗರದಲ್ಲಿ ರಾಜ್ಯ ಕಾಲುವೆ ಬಗ್ಗೆ ಸರ್ವೆ ನಡೆಯುತ್ತಿದ್ದು, ಸರ್ವೆ ಕೆಲಸ ಪೂರ್ಣಗೊಂಡ ನಂತರ ರಾಜ್ಯ ಕಾಲುವೆಯ ಸಂಪೂರ್ಣ ಮಾಹಿತಿ ತಿಳಿಯಲಿದ್ದು ಎಲ್ಲಿ ಒತ್ತುವರಿ ಮಾಡಲಾಗಿದೆ ಎಂಬುದು ತಿಳಿಯಲಿದೆ. ಇನ್ನು ಅಂಚೆಟ್ಟಗೆರೆ ಗ್ರಾಮದಲ್ಲಿ ಟ್ರಕ್ ಟರ್ಮಿನಲ್ ನಿರ್ಮಾಣ ಬಗ್ಗೆ ಗ್ರಾಮಸ್ಥರು ನಮ್ಮೊಂದಿಗೆ ಮಾತನಾಡದೆ ಹೋರಾಟದ ಮೊರೆ ಹೋಗಿದ್ದಾರೆ. ಅವರು ನಮ್ಮೊಂದಿಗೆ ಬಂದು ಮೊದಲು ಮಾತನಾಡಲಿ, ಟರ್ಮಿನಲ್ ಬಗ್ಗೆ ಚರ್ಚಿಸಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋಣ ಎಂದರು. ಹೋರಾಟ ಮಾಡೋದು ಬೇರೆ, ನಮ್ಮ ಕಡೆ ಮಾತುಕತೆ ಮಾಡಿ ಫೇಲ್ ಆಗಿ ನಾವೇನಾದ್ರು ಸ್ಟಾರ್ಟ್ ಮಾಡಿದರೆ ಪ್ರೊಟೆಸ್ಟ್. ಅದಕ್ಕಾಗಿ ಆ ಹಿನ್ನೆಲೆ ನಾನು ರೈತರಿಗೆ ಒಂದ ವಿನಂತಿ ಮಾಡುವಂಥದ್ದು, ಅಂಚಡಿ ಗ್ರಾಮಸ್ಥರಿಗೆ ಏನೇನು ಸಮಸ್ಯೆ ಇದ್ದರೆ ಏನಿದ್ರೆ ಬಂದು ಚರ್ಚೆ ಮಾಡಿರಿ. ನಾವಿದ್ರೆ ಅದ್ರ ಬಗ್ಗೆ ಇನ್ನೂ ಚರ್ಚೆನೇ ಮಾಡಿಲ್ಲ, ಈಗ 6 ವರ್ಷದ ಹಾಗೆ ಕುಂತದೆ, ಇನ್ನೂ ಹಾಗೆ ಕುಂತದೆ. ಅದಕ್ಕೆ ಅದ್ರ ಬಗ್ಗೆ ಏನಾರ ಮಾತುಕತೆ ಮಾಡಿ ಅವ್ರದ್ದು ಹಿಂಗೆ ಸಮಸ್ಯೆ ಇದೆ, ಅವ್ರ ಡಿಮಾಂಡ್ ಏನಿದೆ ನಮ್ಮ ಮುಂದೆ ಹೇಳಿದರೆ ಅದನ್ನ ನಾವು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಡ್ಲಿಕ್ಕೆ ತಯಾರಿದ್ದೀವಿ. ಈಗ ನಾ ಅದನ್ನ ಹೇಳಿದೆ ಸಿದ್ದರಾಮಯ್ಯ ಪದೇ ಪದೇ, ನಿಮ್ಮ ಪರಿಸ್ಥಿತಿ ಏನು, ಒಬ್ಬ ಲೀಡರ್ ಆಫ್ ಅಪೋಸಿಷನ್ ನೇಮಕ ಆಗೋಕ್ಕಾಗಿಲ್ಲ ನಿಮಗೆ. ನಿಮ್ಮ ನೋಡ್ರಿ, ಇವತ್ತು ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ, ನಿಮ್ಮ ಹೈಕಮಾಂಡ್ ಈಗ ವೀಕ್ ಆಗಿದೆ, ಆ ವೀಕ್ ಹೈಕಮಾಂಡ್ ಮುಂದೆ ನೀವು ವೀಕ್ ಆಗಿದ್ರಿ. ಮೊನ್ನೆ 3 ದಿವಸ ನೀವು ಅಲ್ಲಿ ದಿಲ್ಲಿಯಾಗಿ ಕುಂತ್ರೆ ನಿಮ್ಮ ಸೋನಿಯಾ ಗಾಂಧಿಯವ್ರು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಆ ಸ್ಟ್ರಾಂಗ್ ಹೈಕಮಾಂಡ್ ಇದ್ದದ್ದು ಬೇರೆ, ಈಗ ವೀಕ್ ಹೈಕಮಾಂಡು ಅಂಥದ್ರಲ್ಲಿ ಸೋನಿಯಾ ಗಾಂಧಿಯವ್ರು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. 5 ವರ್ಷ ಮುಖ್ಯಮಂತ್ರಿ ಇದ್ದವ್ರದ್ದು ಪರಿಸ್ಥಿತಿ ಹಿಂಗಾದರೆ ಲೀಡರ್ ಆಫ್ ಅಪೋಸಿಷನ್ ಸ್ಥಾನ ತೆಗೆದುಕೊಳ್ಳಿಕ್ಕೆ ಇನ್ನು ಲಾಬಿ ಮಾಡಕತ್ತೀರಿ ನೀವು, ನಿಮ್ಮ ಬಗ್ಗೆ ವಿಚಾರ ಮಾಡ್ರಿ. ಪ್ರಾಥಮಿಕ ಶಾಲೆ ಶಿಕ್ಷಕರ ವರ್ಗಾವಣೆ 3 ವರ್ಷದಿಂದ ಆಗದೇ ಇರುವ ಕಾರಣಕ್ಕೆ ಶಿಕ್ಷಕರು ಪ್ರತಿಭಟನೆಯನ್ನ ಬೆಂಗಳೂರಿನಲ್ಲಿ ನಡೆಸಿದರು. 3 ವರ್ಷಗಳಿಂದ ವರ್ಗಾವಣೆ ಬಯಸುವ ಎಲ್ಲ ಶಿಕ್ಷಕರಿಂದ ಜಾತಕ ಪಕ್ಷಿಯಂತೆ ಕಾಯುತ್ತಿರುವ ಈ ಸಂದರ್ಭದಲ್ಲಿ ಯಾವ ತಾಲೂಕಿನ ಅಥವಾ ಘಟಕದಿಂದ 20%ಕ್ಕಿಂತ ಹೆಚ್ಚಿನ ಖಾಲಿ ಹುದ್ದೆಗಳಿರುವ ತಾಲೂಕಾ ಜಿಲ್ಲಾ ಘಟಕದಿಂದ ವರ್ಗಾವಣೆ ಇಲ್ಲ ಎಂಬ ಅವೈಜ್ಞಾನಿಕ ನಿಯಮದ ಪ್ರಕಾರ ಬಹುತೇಕ ತಾಲೂಕಿನ ಎಲ್ಲಾ ರೀತಿಯ ಆದ್ಯತೆಯ ಆಧಾರದ ಮೇಲೆ ವರ್ಗಾವಣೆಯ ಬಯಸಿದ ಶಿಕ್ಷಕರು ತಮ್ಮ ಕೋರಿಕೆಯ ಸ್ಥಳಕ್ಕೆ ಹೋಗಲು ಅವಕಾಶ ನೀಡಲಿಲ್ಲ. ಇದರಿಂದ ಮಿಂಚಿನಂತೆ ಶಿಕ್ಷಕರು ಪಾಲಕ ಪೋಷಕರೊಂದಿಗೆ 4 ವಿಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ರೂ ಸಹ ಇಲಾಖೆಯ ಅಧಿಕಾರಿಗಳ ವರ್ಗ
ಕಾಲ ಮತ್ತೆ ಬದಲಾವಣೆ ಇಲ್ಲದ ಯಾರಿಗೂ ಉಪಯುಕ್ತವಲ್ಲದ ಈ ಕಾಟಾಚಾರದ ವರ್ಗಾವಣೆ ಕೌನ್ಸಿಲಿಂಗ್ ಪ್ರಾರಂಭಿಸಿರುವ ಸಂಗತಿಯ ವಿರುದ್ಧ ಸಿಡಿದೆದ್ದ ಗುರುವೃಂದ ಪೊಲೀಸರ ಸರ್ಪ ಗಾವಲಿನಲ್ಲಿ ವರ್ಗಾವಣೆ ಪ್ರಕ್ರಿಯೆ ನಡೆಸಿರುವುದು ಶಿಕ್ಷಕರನ್ನ ಕೆರಳಿಸಿದೆ. ಈ ಅನಾವಶ್ಯಕ ಅವೈಜ್ಞಾನಿಕ ತಮ್ಮ ತಪ್ಪಿಲ್ಲದೆ ನಮಗೆ ಯಾಕೆ ಈ ಶಿಕ್ಷೆ ಎಂದು ಹಿಡಿಶಾಪ ಹಾಕುತ್ತಾ ಇದ್ರು. ಸಣ್ಣ ಮಕ್ಕಳು ಮಹಿಳೆಯರು ಕಣ್ಣೀರು ಹಾಕಿದ ದೃಶ್ಯ ಮನಕುಲುಕುವಂತೆ ಇದು. ಇಲಾಖೆ ಈಗಲೇ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಒದಗಿಸಲು ಆಗ್ರಹಿಸಿ ಮಾನ್ಯ ಅಧಿಕಾರಿ ಸಚಿವರಿಗೆ ಆಗ್ರಹಿಸಿ ನಿಯಮಗಳನ್ನು ಅಳವಡಿಸಿ ಸೂಕ್ತ ತಿದ್ದುಪಡಿ ತರಬೇಕೆಂದು ಒತ್ತಾಯಿಸಿ ನಾಲ್ಕು ವಿಭಾಗದಲ್ಲಿ ಹಾಜರಾದ ಶಿಕ್ಷಕರು ಪ್ರತಿಭಟನೆ ನಡೆಸಿದರು. ಈ ಪ್ರಕ್ರಿಯೆಗೆ ನಿಮ್ಗೇನಾದ್ರೂ ಆಕ್ಷೇಪಣೆ ಇದ್ರೆ, ಈ ಕಾಯ್ದೆಗೆ ಆಕ್ಷೇಪಣೆ ಇದ್ರೆ ಅದನ್ನ ಸಂಬಂಧಪಟ್ಟ ಪ್ರಾಧಿಕಾರದಲ್ಲಿ ದಯವಿಟ್ಟು ತೋರಿಸಿ. ಇನ್ನು ದಯವಿಟ್ಟು ನಾವೇನು ನಿಮಗೆ ಅನ್ಯಾಯ ಮಾಡಬೇಕು ಅಂತ ಕರೆದಿಲ್ಲ. ನಿಮ್ಗೆಲ್ಲರಿಗೂ ಏನು ಕೋರಿಕೆ ವರ್ಗಾವಣೆ ಇದೆ, ಇಂಟರ್ ಡಿವಿಜನ್ ಇಂಟರ್ ಡಿಸ್ಟ್ರಿಕ್ಟ್ ನಿಮ್ಗೆ ಕರೆದಿದ್ದೀವಿ. ಇವತ್ತೇನು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆ ಆಗ್ತದೆ, ದಯವಿಟ್ಟು ಎಲ್ಲ ಸಹಕರಿಸಿ. ಈಗ ಏನಾದರೂ ಪ್ರಶ್ನೆ ಇದ್ರೆ ಒಬ್ಬೊಬ್ಬರಾಗಿ ಕೈ ಎತ್ತಿ ಕೇಳ್ತೇನೆ. ಬೆಂಗಳೂರಿನಲ್ಲಿ ಕರ್ನಾಟಕ ಸಂಘಟನೆಯ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಪಬ್ಜಿ ಗೇಮ್ ಅನ್ನು ನಿಷೇಧ ಮಾಡುವಂತೆ ದೂರು ದಾಖಲು ಮಾಡಿದರು. ಈಗಿನ ದಿನಮಾನದಲ್ಲಿ ಸಾಕಷ್ಟು ಮಕ್ಕಳು ಅಲ್ಲಿದ್ದ ಎಲ್ಲ ವಯಸ್ಕರ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಮಾಡಬಾರದ ಕೃತ್ಯಗಳನ್ನು ಮಾಡುತ್ತಿದ್ದಾರೆ. ಅವರು ಜೀವಕ್ಕೆ ಕುತ್ತು ತಂದುಕೊಳ್ಳುತ್ತಿದ್ದಾರೆ. ಸನ್ನಿವೇಶ ಬರುತ್ತದೆ, ಹಲವಾರು ಘಟನೆಗಳು ನಡೆದಿದ್ದವು ತಮ್ಮ ಗಮನಕ್ಕೆ ಬಂದಿರಬಹುದು. ಕುಟುಂಬ ಬೀದಿಗೆ ಬರುವ ಸ್ಥಿತಿ ಎದುರಾಗುತ್ತದೆ ಎಂದು ತಿಳಿಸಿದರು. ಗೋಕಾಕನ ಒಂದೇ ಕುಟುಂಬಕ್ಕೆ ಜಾಗೀರು ಕೊಡಲಾಗಿದೆ. ಇಲ್ಲಿ ಸ್ವಾತಂತ್ರ್ಯವನ್ನ ಕಟ್ಟಿಹಾಕಿ ಸರ್ವಾಧಿಕಾರದ ನಡೆಸಲಾಗುತ್ತಿದೆ ಎಂದು ಬಿಜೆಪಿ ಮುಖಂಡ ಅಶೋಕ್ ಪೂಜಾರಿ ಆರೋಪಿಸಿದ್ದಾರೆ. ಇಂದು ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗೋಕಾಕ್ ನಗರದಲ್ಲಿ ಒಂದೇ ಕುಟುಂಬದ ಸರ್ವಾಧಿಕಾರತ್ವ ತಲೆ ದೋರಿದಂತಾಗಿದೆ. ಸಾರ್ವಜನಿಕರ ಹೋರಾಟದ ಸ್ವತಂತ್ರವನ್ನು ಹತ್ತಿಕ್ಕುವ ಪ್ರಯತ್ನಗಳು ನಡೆಯುತ್ತಿವೆ. ಗೋಕಾಕ್ ಪಾಲ್ಸ್ಗೆ ಹೊಂದಿಕೊಂಡಿರುವ ದನದ ಓಣಿಯಲ್ಲಿರುವ ಮನೆಗಳಿಗೆ ವಿದ್ಯುತ್ ಸೌಲಭ್ಯ ನೀಡಬೇಕೆಂದು ಆಗ್ರಹಿಸಿ ಸೋಮವಾರ ನಡೆಸಿದ ಹೋರಾಟವನ್ನು ಮಾಜಿ ಶಾಸಕ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಹತ್ತಿಕ್ಕುವ ಪ್ರಯತ್ನ ಮಾಡಿದ್ದಾರೆ. ಪ್ರತಿಭಟನೆ ಮಾಡಲು ಪೊಲೀಸ್ ಇಲಾಖೆಯಿಂದ ಮೊದಲೇ ಅನುಮತಿಯನ್ನು ಪಡೆಯಲಾಗಿತ್ತು. ಆದರೆ ನಮ್ಮ ಅನುಮತಿ ಇಲ್ಲದೆ ಹೇಗೆ ಪ್ರತಿಭಟನೆ ಮಾಡುತ್ತೀರಿ ಎಂದು ಸರ್ವಾಧಿಕಾರದ ಮನೋಭಾವನೆಯನ್ನ ಜಾರಕಿಹೊಳಿ ಬೆಂಬಲಿಗರು ತೋರುತ್ತಿರುವುದನ್ನು ನೋಡಿದರೆ ಗೋಕಾಕ್ ಸ್ವತಂತ್ರ ಭಾರತದಿಂದ ದೂರ ಉಳಿದಿದೆ ಎನ್ನುವ ಅನುಮಾನ ಮೂಡುವಂತಿದೆ ಎಂದು ಆರೋಪಿಸಿದರು. ಪಾದಯಾತ್ರೆ ಸಮಯದಲ್ಲಿ ನೂಲಿಗಿರಣಿಯ ಕಾರ್ಮಿಕರನ್ನ ಕರೆಸಿ ರಮೇಶ್ ಜಾರಕಿಹೊಳಿ ಜಿಂದಾಬಾದ್, ಅಂಬಿರಾವ್ ಪಾಟೀಲ್ ಜಿಂದಾಬಾದ್, ಅಶೋಕ್ ಪೂಜಾರಿ ಗೋ ಬ್ಯಾಕ್ ಎನ್ನುವ ಘೋಷಣೆ ಕೂಗಿಸುವ ಹುನ್ನಾರ ನಡೆಸಿರುವುದು ದುರ್ದೈವದ ಸಂಗತಿ. ಒಂದು ವೇಳೆ ಪೊಲೀಸರು ಆ ಸಂದರ್ಭದಲ್ಲಿ ಇಲ್ಲದಿದ್ದರೆ ಪಾದಯಾತ್ರೆಗಳಿಗೆ ಅಪಾಯವಾಗುವ ಸಾಧ್ಯತೆಗಳಿದ್ದವು. ಇದೆಲ್ಲವನ್ನ ನೋಡಿದರೆ ಗೋಕಾಕ್ ಅನ್ನು ಅಧಿಕಾರಿಗಳು ಆಳದೆ ಅನರ್ಹ ಶಾಸಕರು ಆಳುತ್ತಿರುವುದು ಎದ್ದು ಕಾಣುತ್ತಿದೆ. ಇದೆಲ್ಲವೂ ಇಲ್ಲಿಗೆ ಕೊನೆಗೊಳ್ಳಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶಾಬಣ್ಣ ಪೂಜಾರಿ, ದಸ್ತಗೀರ್ ಪೈಲ್ವಾನ್ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಆ ಚಳವಳಿಯನ್ನ ತಡಿಬೇಕನ್ನುವಂತ ಭಾವನೆಯಿಂದ ಗೋಕಾಕ್ ಮಿಲ್ ಕಾರ್ಮಿಕರನ್ನ ಮಿಲ್ ಬಂದ್ ಮಾಡಿ ಇದನ್ನು ತಡೆಯುವಂತ ಪ್ರಯತ್ನವನ್ನ ಮಾಡಲ್ಪಟ್ಟು ಬಹುಶಃ ಅಷ್ಟೇ ಅಲ್ಲ, ಇವತ್ತು ಯಾರು ಈ ಚಳವಳಿಯನ್ನು ಹತ್ತಿಕ್ಕಬೇಕು ಅನ್ನುವಂತ ಮನೋಭಾವನೆಯಿಂದ ಅಲ್ಲಿ ಬಂದಿದ್ರು, ಸಂದರ್ಭ ಸಿಕ್ಕ ಅವಕಾಶ ಸಿಕ್ಕ ಈ ಚಳವಳಿಗಾರರ ಮೇಲೆ ಆ ದನದ ಮನೆಯ ನಿವಾಸಿಗಳ ಮೇಲೆ ಇವತ್ತು ನನ್ನನ್ನು ಸೇರಿ ಅಲ್ಲಿರುವಂತ ಎಲ್ಲ ಮುಖಂಡರ ಮೇಲೆ ಹಲ್ಲು ಮೇಡಬೇಕು ಅನ್ನುವಂತ ವ್ಯವಸ್ಥಿತವಾದಂತ ಒಂದು ತಂತ್ರಗಾರಿಕೆ ಮರ್ಕೊಂಡ ಇದನ್ನು ತಡೆಯಕೊಂಡ ಪ್ರಯತ್ನ ಮಾಡಿದ್ರು. ಅವ್ರ ಒಟ್ಟಾರೆ ದೃಷ್ಟಿಯೊಳಗೆ ಗೋಕಾಕ್ ಅಂದ್ರೆ ಸರ್ವಾಧಿಕಾರಿ ತಮ್ಮ ಕುಟುಂಬದ ಆಡಳಿತ. ನಿಪ್ಪಾಣಿಯಲ್ಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಜನತಾ ದರ್ಶನ ನಡೆಸಿ ಅಹವಾಲು ಸ್ವೀಕರಿಸಿದರು. ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಬಿವಸಿ ಗ್ರಾಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಶಶಿಕಲಾ ಜೊಲ್ಲೆಯವರು ಹಾಗೂ ಚಿಕ್ಕೋಡಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಗೃಹ ಕಚೇರಿಯಲ್ಲಿ ಜನತಾ ದರ್ಶನ ನಡೆಸಿ ಕ್ಷೇತ್ರದ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಮಹಿಳೆಯರು, ಹಿರಿಯ ನಾಗರಿಕರು, ಗ್ರಾಮದ ಮುಖಂಡರು ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಸಮಸ್ಯೆಗಳನ್ನು ಆಲಿಸಿ ಅವರ ಮನವಿ ಪತ್ರಗಳನ್ನು ಸ್ವೀಕರಿಸಿದರು. ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಬೇಡಿಕೆಗಳಿಗೆ ಸ್ಪಂದಿಸಿದರು. ಸ್ವೀಕರಿಸಿದ ಮನವಿ ಪತ್ರಗಳನ್ನು ಪರಿಶೀಲನೆ ನಡೆಸಿ ಅವುಗಳನ್ನು ಗಣನೆಗೆ ತೆಗೆದುಕೊಂಡು ಭರವಸೆಗಳನ್ನು ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ವಿಶ್ವಾಸ ಮೂಡಿಸಿದರು. ಕೇಂದ್ರ ಸರ್ಕಾರವು ಒತ್ತಾಯ ಪೂರ್ವಕವಾಗಿ ಹಿಂದಿ ಭಾಷೆಯನ್ನು ರಾಷ್ಟ್ರದ ಮೇಲೆ ಹೇರಲು ಮುಂದಾಗಿದ್ದು ವೈವಿಧ್ಯಕ್ಕೆ ಧಕ್ಕೆ ತರುವಂತಿದೆ. ಇದನ್ನ ಕೈಬಿಡಬೇಕೆಂದು ಹಿಂದಿ ಸಪ್ತಾಹ ರದ್ದು ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ಇಂದು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಜಮಾಯಿಸಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ 2006 ಕೇಂದ್ರ ಸರ್ಕಾರ ಒತ್ತಾಯ ಪೂರ್ವಕವಾಗಿ ಹಿಂದಿ ಏರಿಕೆ ಮಾಡಲು ಪ್ರಯತ್ನಿಸುತ್ತಲೇ ಇದೆ, ಭಾರತವು ಭಾಷೆಯ ವೈವಿಧ್ಯತೆ ಮತ್ತು ವಿವಿಧ ಸಂಸ್ಕೃತಿಯಿಂದ ಕೂಡಿದ ದೇಶವಾಗಿದ್ದು ಈ ರೀತಿ ಏಕ ಭಾಷೆ ಏರಿಕೆ ಸಮಂಜಸವಲ್ಲ, ಇದನ್ನ ಕೈಬಿಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಕರವೇ ಜಿಲ್ಲಾಧ್ಯಕ್ಷ ಮಹದೇವ್ ತಳವಾರ್ ಮಾತನಾಡಿ, ಪ್ರತಿ ವರ್ಷ ಸೆಪ್ಟೆಂಬರ್ 14 ಕೇಂದ್ರ ಸರ್ಕಾರ ಹಿಂದಿ ದಿವಸ ಆಚರಣೆ ಮಾಡುವುದರ ಮೂಲಕ ಒತ್ತಾಯ ಪೂರ್ವಕವಾಗಿ ರಾಷ್ಟ್ರದ ಮೇಲೆ ಹೇರಲು ಮುಂದಾಗಿದೆ. ಇದನ್ನು ಕೈಬಿಟ್ಟು ಸಂವಿಧಾನದ 343
351 ವಿಧಿಗಳನ್ನು ತಿದ್ದುಪಡಿ ಮಾಡಿ ಎಲ್ಲ ಭಾಷೆಗಳಿಗೆ ಸಮಾನ ಗೌರವ ಸಿಗುವಂತೆ ಮಾಡಬೇಕು ಮತ್ತು ಹಿಂದಿ ಸಪ್ತಾಹ ರದ್ದು ಮಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ದೀಪಕ್ ಗುಡುಗನಟ್ಟಿ, ಸುರೇಶ್ ಗವನ್ನನವರ್, ಹೊಳ್ಳೆಪ್ಪ ಸುಲ್ದಾಳ್, ದೇವೇಂದ್ರ ತಳವಾರ್, ಬಾಳು ಜಡಗಿ, ರಮೇಶ್ ತಳವಾರ್, ಬಸವರಾಜ್ ಅವರೋಳಿ, ಪ್ರಕಾಶ್ ಲಮಾಣಿ ಸೇರಿದಂತೆ ಇನ್ನಿತರ ಕರವೇ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನ್ಯಾಯವಾದಿಗಳ ಮೇಲಾಗುತ್ತಿರುವ ಹಲ್ಲೆಗಳನ್ನು ತಡೆಯಬೇಕು ಮತ್ತು ಹಲ್ಲೆಗಾರನ ಬಂಧಿಸಿ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಬೆಳಗಾವಿಯ ಬಾರ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಅವರು, ಬಿಜಾಪುರದ ನ್ಯಾಯವಾದಿ ಚಾಂದ್ ಕೋಟಿ ಮತ್ತು ಬೆಳಗಾವಿ ಜಿಲ್ಲೆಯ ನ್ಯಾಯವಾದಿ ಎಸ್ಬಿ ವಟ್ಟಿ ಮೇಲೆ ಹಲ್ಲೆಗಳಾಗಿದ್ದು ಕೂಡಲೇ ಹಲ್ಲೆಕೋರರನ್ನು ಬಂಧಿಸಿ ಕಾನೂನು ಅಡಿಯಲ್ಲಿ ಶಿಕ್ಷೆ ನೀಡಬೇಕು ಮತ್ತು ನ್ಯಾಯವಾದಿ ಮೇಲೆ ಹಲ್ಲೆಯಾಗದಂತೆ ಭದ್ರತೆಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಬಳಿಕ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಎಜಿ ಮುಳವಾಡ ಮಠ ಮಾತನಾಡಿ, ಬೆಳಗಾವಿ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ನ್ಯಾಯವಾದಿಗಳ ಮೇಲೆ ನಿರಂತರವಾಗಿ ಹಲ್ಲೆಗಳು ನಡೆಯುತ್ತಲೇ ಇವೆ. ಹಲ್ಲೆಕೋರರನ್ನು ಬಂಧಿಸುವಂತೆ ಮತ್ತು ನ್ಯಾಯವಾದಿಗಳಿಗೆ ಭದ್ರತೆ ನೀಡುವಂತೆ ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಮನವಿ ನೀಡಿದರು, ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ವಿಷಯದ ಕುರಿತು ಚರ್ಚಾ ಸಭೆಗೂ ನಮ್ಮನ್ನು ಆಹ್ವಾನಿಸಿಲ್ಲ. ಇನ್ನು ಮುಂದೆ ಯಾವುದಾದರೂ ಹಲ್ಲೆಗಳು ಜರುಗಿದರೆ ಅದಕ್ಕೆ ಜಿಲ್ಲಾಡಳಿತವೇ ಕಾರಣವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಮಜ್ಜಿಗಿ ಸಿಟಿ, ಗಜಾನನ ಪಾಟೀಲ್, ಆರ್ಸಿ ಪಾಟೀಲ್, ಸರಿತಾ ಶ್ರೇಯಕರ್, ಬಸವರಾಜ್ ಬಿ, ನಿತಿನ್ ಗಂಗಾಯ್, ಪ್ರಭಾಕರ್ ಪವಾರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ನಿರಂತರವಾಗಿ ವಕೀಲರ ಮೇಲೆ ಹಲ್ಲೆ, ಹೊಡೆದಾಟ, ವಕೀಲರ ಮೇಲೆ ದ್ವೇಷ ಆಡಿಸುವಂತಹ ಘಟನೆಗಳು ಮರುಕಳಿಸ್ತವೆ. ವಕೀಲರು ಸಾರ್ವಜನಿಕ ಸೇವಕರು, ಒಬ್ಬ ಕಕ್ಷಗಾರನ ಸಲುವಾಗಿ ಬೆನ್ನತ್ತಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಾಗ ಮತ್ತೊಬ್ಬನಿಗೆ ಅದು ಬೇಸರ ಆಗ್ತದೋ ಅಥವಾ ಇವರು ಯಾಕೆ ಇವ್ರ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋಂಥ ಪರಿಸ್ಥಿತಿ ಉದ್ಭವ ಆಗ್ಬೋದು. ಆದರೆ ನಮ್ಮ ವೃತ್ತಿ ನಿಯಮದ ಪ್ರಕಾರ ನಾವು ಒಬ್ಬ ಕಕ್ಷಗಾರನ ಬೆನ್ನತ್ತಿ ಕೆಲಸ ಮಾಡುವಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗ್ತದೆ, ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗ್ಬೇಕಾಗ್ತದೆ, ವಾದ ಮಾಡಬೇಕಾಗ್ತದೆ, ದಾಖಲೆಗಳನ್ನು ಕಲೆ ಹಾಕಬೇಕಾಗ್ತದೆ. ಅಂತಹ ಪರಿಸ್ಥಿತಿಯೊಳಗೆ ವಕೀಲರು ಬಹಳ ಮುತುವರ್ಜಿ ವಹಿಸಿ ಕೆಲಸ ಮಾಡಕತ್ತಿರುತ್ತೇಳಿ ವಕೀಲರು ಬಿಡಿದಾಗಲಿ ಹೊಡೆದಾಗಲಿ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯ ಆರ್ಭಟಕ್ಕೆ ಜಿಲ್ಲೆಯ ಎಲ್ಲಾ ನದಿಗಳು ಉಕ್ಕಿ ಹರಿದು ಅದರ ಪ್ರವಾಹಕ್ಕೆ ಸಾಕಷ್ಟು ಜನರು ತೊಂದರೆಗೀಡಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯ ಆರ್ಭಟಕ್ಕೆ ಜಿಲ್ಲೆಯ ಎಲ್ಲಾ ನದಿಗಳು ಉಕ್ಕಿ ಹರಿದು ಅದರ ಪ್ರವಾಹಕ್ಕೆ ಸಾಕಷ್ಟು ಜನರು ತೊಂದರೆಗೀಡಾಗಿದ್ದಾರೆ. ಪ್ರವಾಹದ ನೀರಿನ ಅಬ್ಬರಕ್ಕೆ ಅಪಾರ ಪ್ರಮಾಣದಲ್ಲಿ ಮನೆಗಳು ಬಿದ್ದು ಕುಚ್ಚಿ ಹೋಗಿ ಜನರು ತಮ್ಮ ಎಲ್ಲಾ ಜೀವನೋಪಾಯದ ಸಾಮಗ್ರಿಗಳನ್ನು ಬಟ್ಟೆ ಬರೆಗಳನ್ನು ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ. ಹಾಗೂ ಜೀವ ಉಳಿಸಿಕೊಳ್ಳುವ ಸಲುವಾಗಿ ವಯಸ್ಸಾದ ಹಿರಿಯರನ್ನ, ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಶಾಲೆ, ಕಾಲೇಜು, ಮರ ಮಂದಿರಗಳಲ್ಲಿ ಆಶ್ರಯ ಪಡೆದುಕೊಂಡಿರುತ್ತಾರೆ. ಸರ್ಕಾರ ನಿಯೋಜಿಸಿದ ಗಂಜಿ ಕೇಂದ್ರಗಳಿಗೆ ಹಾಗೂ ಸಹಾಯ ಹಸ್ತ ನೀಡುತ್ತಿರುವ ಅನೇಕ ಸಂಘ ಸಂಸ್ಥೆ ಸಂಘಟನೆಗಳಿಗೆ ಅವಲಂಬಿತರಾಗಿ ತುಂಬಾ ಚಿಂತಾಜನಕ ಪರಿಸ್ಥಿತಿಯಲ್ಲಿ ದಿನಗಳು ಕಳೆಯುತ್ತಿದ್ದಾರೆ. ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆ ತಮ್ಮ ಗೃಹ ಕಚೇರಿ ನಿಪಾಣಿ ಮತ ಕ್ಷೇತ್ರದಲ್ಲಿ ಬರುವ ಗ್ರಾಮಗಳ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳ ಸಭೆಯನ್ನು ಹಮ್ಮಿಕೊಂಡಿದ್ದರು. ನೆರೆಯಿಂದ ಹಾನಿಗೊಳಗಾದವರನ್ನ ಯಾವುದೇ ತಾರತಮ್ಯ ಮಾಡದೆ ನಿಜವಾದ ಫಲಾನುಭವಿಗಳನ್ನು ಗುರುತಿಸಿ ಪರಿಹಾರ ಒದಗಿಸುವ ಕಾರ್ಯ ಪ್ರಾಮಾಣಿಕವಾಗಿ ಮಾಡಬೇಕೆಂದು ಹೇಳಿದರು. ಪ್ರವಾಹ ಬಂದ ದಿನದಿಂದ ಇಲ್ಲಿಯವರೆಗಿನ ವರದಿಯನ್ನ ಅಧಿಕಾರಿಗಳಿಂದ ಪಡೆದು ನಾವು ನಿಮ್ಮ ಜೊತೆಗಿದ್ದು ಸರ್ಕಾರದಿಂದ ಬರುವ ಯೋಜನೆಗಳನ್ನು ಯೋಗ್ಯ ಫಲಾನುಭವಿಗಳಿಗೆ ಮುಟ್ಟಿಸುವ ಕಾರ್ಯವಾಗಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಅಣ್ಣ ಸಾಹೇಬ್ ಜೊಲ್ಲೆಯರವರು, ನಿಪ್ಪಾಣಿ ತಹಸೀಲ್ದಾರರಾದ ಗಾಯಕ್ವಾಡ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿದ್ದು ನರಾಟೆ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಲೆಕ್ಕ ಅಧಿಕಾರಿಗಳು ಹಾಜರಿದ್ದರು. ಬೆಳಗಾವಿ ಜಿಲ್ಲೆಯ ಮೂಡಲಗಿಯಲ್ಲಿ ಕಿಡಿಗೇಡಿಗಳು ಕಬ್ಬಿನ ಗದ್ದೆಗೆ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ಗ್ರಾಮದ ಹತ್ತಿರದ 15 ತಿಂಗಳಿಂದ ಹಚ್ಚಿದ ಕಟಾವು ಬಂದಿದ್ದ 1 ಎಕರೆ ಕಬ್ಬಿನ ಗದ್ದೆಗೆ ಸೋಮವಾರ ರಾತ್ರಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು ಅದರ ಪರಿಣಾಮ ಕಬ್ಬು ಸಂಪೂರ್ಣವಾಗಿ ನಾಶಗೊಂಡಿದೆ. ಗ್ರಾಮದ ಶ್ರೀಶೈಲ ಯಲ್ಲಪ್ಪ ಮದಗನ್ನವರ ಎಂಬುವರ 1 ಎಕರೆ ಜಮೀನಿನಲ್ಲಿ ನಡೆದ ಘಟನೆ ಇದಾಗಿದೆ. ಕಬ್ಬಿನ ಗದ್ದೆ ಸುಟ್ಟು ಕರಕಲಾಗಿದ್ದು ಕಳೆದ 15 ತಿಂಗಳ ಹಿಂದೆ ಜಮೀನಿನಲ್ಲಿ ಕಬ್ಬನ್ನು ಹಚ್ಚಲಾಗಿತ್ತು. ಜಮೀನಿನ ಮಾಲೀಕ ಶ್ರೀಶೈಲ ಯಲ್ಲಪ್ಪ ಮದಗನ್ನವರ ಎಂಬುವರ 1 ಎಕರೆ ಕಬ್ಬು ಸುಟ್ಟು ಕರಕಲಾಗಿದೆ. ಮೂಡಲಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಭಾರತೀಯ ಜನತಾ ಪಾರ್ಟಿ ಜಮಖಂಡಿ ವತಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮ ನಡೆಸಿದರು.
ಭಾರತೀಯ ಜನತಾ ಪಾರ್ಟಿ ಜಮಖಂಡಿ ವತಿಯಿಂದ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮವನ್ನು ಜಮಖಂಡಿ ನಗರದ ವಾರ್ಡ್ ನಂಬರ್ 30 ಸಸಿಗಳನ್ನು ನೆಡಲು ಪ್ರಾರಂಭಿಸಿ ಕುಂಚನೂರು ರೋಡ್ ಶಾಂತಿನಗರ ಹನುಮಾನ್ ಗುಡಿ ಹತ್ತಿರ ಸಸಿಗಳನ್ನು ಹಚ್ಚಲಾಯಿತು. ಮುಂದಿನ ದಿನಗಳಲ್ಲಿ ಜಮಖಂಡಿ ನಗರದ ಎಲ್ಲಾ ವಾರ್ಡ್ಗಳಿಗೆ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಮುಂದುವರಿಸಲಾಗುವುದು ಎಂದು ಜಗದೀಶ್ ಗುಡುಗುಂಟಿ ಮಠ್ ಅವರು ಹೇಳಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಜಗದೀಶ್ ಗುಡುಗುಂಟಿ ಮಠ್, ಕುಶಾಲ್ ವಾಗ್ಮೋರಿ, ರಾಕೇಶ್ ಲಾಡ್, ಐಬಿ ಪಾಟೀಲ್, ಶ್ರೀನಿವಾಸ್ ಅಪರಂಜಿ, ಬಸವರಾಜ್ ಕಲುತಿ, ರಾಯಬ್ ಜಾಧವ್, ವಿಜಯಲಕ್ಷ್ಮಿ ತುಂಗಳ್, ವಿಜಯಲಕ್ಷ್ಮಿ ಉಕ್ಮಾನಾಳ, ರಾಜು ತೆಲಗಿಹಾಳ, ಅಶೋಕ್ ಮಾಲೋಜಿ, ಪ್ರವೀಣ್ ಕಲ್ಯಾಣಿ, ಸಿಟಿ ಉಪಾಧ್ಯಾಯ, ನಾಗಪ್ಪ ಸನ್ನಿಧಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬೆಳಗಾವಿಯ ಗ್ರಾಮೀಣ ಮತಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇಡಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆಂದು ಹೇಳಲಾಗುತ್ತಿದೆ. ಹೌದು, ಮಾಜಿ ಸಚಿವ ಡಿಕೆಶಿಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಸಂಬಂಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹಿಂದೆಯೂ ಇಡಿ ನೋಟಿಸ್ ನೀಡಿತ್ತು, ಆದರೆ ಅದಕ್ಕೆ ಬೆಳಗಾವಿ ಶಾಸಕಿ ಸ್ಪಂದಿಸಿರಲಿಲ್ಲ. ಈಗ ವಿಚಾರಣೆಗೆ ಹಾಜರಾಗುವಂತೆ ಮತ್ತೊಮ್ಮೆ ಇಡಿ ನೋಟಿಸ್ ಕಳುಹಿಸಿದೆ ಎನ್ನಲಾಗುತ್ತಿದೆ. ಇದೇ ಸೆಪ್ಟೆಂಬರ್ 19 ವಿಚಾರಣೆಗೆ ಹಾಜರು ಇರುವಂತೆ ಹೇಳಿದೆ. ಇನ್ನು ಡಿಕೆ ಶಿವಕುಮಾರ್ ಅವರ ಮೇಲೆ ಐಟಿ ದಾಳಿ ಮಾಡಿದ ವೇಳೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಕೊನೆ ಬಾರಿ ಕರೆ ಮಾಡಿದ್ರು ಎನ್ನಲಾಗಿದೆ. ಹೀಗಾಗಿ ಅವರಿಗೆ ಇಡಿ ವಿಚಾರಣೆಗೆ ಹಾಜರು ಇರುವಂತೆ ಹೇಳಿದೆ. ಇನ್ನು ಇಡಿ ನೀಡಿರುವ ನೋಟಿಸ್ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿರುವ ಲಕ್ಷ್ಮೀ ಹೆಬ್ಬಾಳ್ಕರ್, ನನಗೆ ನೋಟಿಸ್ ಸಿಕ್ಕಿರುವುದು ನಿಜ, ನಾನು ವಿಚಾರಣೆಗೆ ಹೋಗುತ್ತೇನೆ ಎಂದು ತಿಳಿಸಿದ್ದಾರೆ. ಜೋಡಿ ಚಿಕ್ಕಿನಹಳ್ಳಿ ಬಳಿ ನೆಲಕ್ಕುರುಳಿದ ಜೆಟ್ ವಿಮಾನ. DRDO ಪರೀಕ್ಷಾರ್ಥ ಹಾರಾಟ ನಡೆಸುತ್ತಿದ್ದ ವೇಳೆ ಕೆಳಗುರುಳಿದ ಶಂಕೆ, ಮಾನವರಹಿತ ಜೆಟ್ ವಿಮಾನ ನೆಲಕ್ಕುರುಳಿ ಪತನ. ಮಾನವರಹಿತ ಯುದ್ಧ ವಿಮಾನಗಳ ಸಂಶೋಧನೆ ನಡೆಸುತ್ತಿರುವ DRDO ಚಳ್ಳಕೆರೆ ತಾಲೂಕು ಕುಂದಾಪುರ ಸಮೀಪ ಇರುವ DRDO ಈ ಹಿಂದೆ 2 ಪರೀಕ್ಷಾರ್ಥ ಹಾರಾಟದ ವೇಳೆ ನೆಲಕ್ಕುರುಳಿದ ಡ್ರೋನ್ಸ್ಟ್ರಮ್ ಹೆಸರಿನ ಡ್ರೋನ್ ಮಾದರಿಯ ಮಾನವರಹಿತ ವಿಮಾನ ಇಂದು ಬೆಳಗ್ಗೆ 8 ಸುಮಾರಿಗೆ ಜೋಡಿ ಚಿಕ್ಕನಹಳ್ಳಿ ಬಳಿ ನೆಲಕ್ಕುರುಳಿದ ಜೆಟ್ ವಿಮಾನ. ನೆರೆ ಸಂತ್ರಸ್ತರ ಬದುಕು ಪ್ರಾಣಿಗಳಿಗಿಂತ ಕಡಿಯಾಗುತ್ತಿದೆ. ಪ್ರವಾಹವಾಗಿ 1 ಕಳೆದರೂ ಸಂತ್ರಸ್ತರಿಗೆ ಪರಿಹಾರ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಕೂಡಲೇ ನಿರಾಶ್ರಿತರಿಗೆ ನೆರೆ ಕಲ್ಪಿಸಬೇಕೆಂದು ಅಮೋಲ್ ಜನಕಲ್ಯಾಣ ಪ್ರತಿಷ್ಠಾನದಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಅವರು, ಬೆಳಗಾವಿ ಜಿಲ್ಲೆಯ ಅಥಣಿ, ಚಿಕ್ಕೋಡಿ, ಕಾಗವಾಡ ಸೇರಿದಂತೆ ಹಲವಾರು ತಾಲೂಕುಗಳು ಪ್ರವಾಹದಿಂದ ತತ್ತರಿಸಿ ಹೋಗಿದ್ದು ಜನರು ಮನೆ ಜಾನುವಾರುಗಳನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಪ್ರವಾಹವಾಗಿ 1 ಗತಿಸಿದರೂ ಸರ್ಕಾರ ಸಮರ್ಪಕ ಪರಿಹಾರ ನೀಡುವಲ್ಲಿ ವಿಫಲವಾಗಿದೆ ಮತ್ತು ನೀಡಿದ ಅಲ್ಪ ಪ್ರಮಾಣದ ಪರಿಹಾರವು ಸಂತ್ರಸ್ತರಿಗೆ ತಲುಪದೇ ಇರುವುದು ದುರ್ದೈವದ ಸಂಗತಿ. ಆದ್ದರಿಂದ ಸರ್ಕಾರ ಕೂಡಲೇ ಜಲಾವೃತ ಗ್ರಾಮಗಳನ್ನು ಅಧಿಕೃತವಾಗಿ ಘೋಷಣೆ ಮಾಡಿ ಪ್ರವಾಹ ಪೀಡಿತ ಗ್ರಾಮದ ನಿವಾಸಿ ಎಂದು ಪ್ರಮಾಣ ಪತ್ರ ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಮೂಲ್ ಪಾಟೀಲ್ ಮಾತನಾಡಿ, ಪ್ರವಾಹದಿಂದ ಬಿದ್ದ ಮನೆಗಳನ್ನು ABC ಎಂದು 3 ಹಂತಗಳಾಗಿ ವರ್ಗಾವಣೆ ಮಾಡುತ್ತಿದ್ದು ಯಾವುದೇ ಮನೆಗಳು ವಾಸಿಸಲು ಯೋಗ್ಯವಾಗಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಸಂತ್ರಸ್ತರಿಗೂ ವಾಸಿಸಲು ಯೋಗ್ಯವಿರುವ ಮನೆಗಳನ್ನು ನೀಡಬೇಕೆಂದರು. ಈ ಸಂದರ್ಭದಲ್ಲಿ ಬಾಹುಬಲಿ ಪನೋಡೆ, ಉಮೇಶ್ ಸನದಿ, ಬಾಬಾ ಸಾಬ ಪಾಟೀಲ್, ಸಚಿನ್ ಮೈಶಾಲೆ, ಉದಯ್ ದೇಸಾಯಿ, ಬಾಳಪ್ಪ ಕಮತೆ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಸಂತ್ರಸ್ತರಿಗಾಗಿ ಏನು ಸಿಗಬೇಕಾಗಿತ್ತಲ್ಲ, ಇಲ್ಲಿ 1.5 ತಿಂಗಳಾಯ್ತು. ನಮ್ಮನ್ನು ಜನ ತಿಳ್ಕೊಂಡ್ರೆ ದನ ತಿಳ್ಕೊಂಡಾರೆ ಸರ್ಕಾರದವರು. ಅವ್ರ ಪೂರೈಕೆಯನ್ನು ಬೇಡಿಸಬೇಕು, ಬೇಡಿಸಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ದನ ನಮ್ಮ ಜನಗಳು ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ದನಗಳನ್ನ ಬಿಟ್ಟು ಎಲ್ಲ ಪೂರ್ತಿ ಹಾಳಾಗಿದ್ದಾರೆ. ಈಗ ಅದು ಬಿಟ್ಟು ನಾವು ಇಲ್ಲಿ ಏನೂ ಮಾಡೋಕೆ ರೆಡಿ ಇಲ್ಲ ಅಂದ್ರೆ ಏನು ಮಾಡ್ತೀವಿ? ನಾವು ಇಲ್ಲಿ ಎಲ್ಲ ವಿಷ ಕೊಡ್ರೆ ಸ್ವಲ್ಪ ಹೊತ್ತು ವಿಷ ಕೊಡ್ರೆ ವಿಷ ಕೊಡ ಸಾಯ್ತೀವಿ ನಾವು. ಬೇಡ ಬೇಡ, ಈ ಜೀವನ ಬೇಡ ಆಗಿತ್ತು ನಮಗೆ ಇಲ್ಲಿ. ಯಾಕಂದ್ರೆ ಇಲ್ಲಿ ನಮ್ಮ ನೆರೆ ಸಂತ್ರಸ್ತರು ಅಂದ್ರೆ ಏನ ಅವ್ರಿಗೇನು ಕಿಮ್ಮತ್ತೇ ಇಲ್ಲ. ಅಲ್ಲ, ಯಾರಿಗೆ ಹೊಟ್ಟೆ ಕೆಡಿದ್ರೆ ಅವ್ರಿಗೆ ತ್ರಾಸ ಆಯ್ತು ಗೊತ್ತೈತಿ. ಅಲ್ಲ, ನಿಮ್ಮ ಮನೆಗೋಟ ಹೊಳಿ ಇದ್ರೆಲ್ಲ ಹೊಳಿ ಬಂದಿದ್ರೆ ನೀರು ಬಂದ್ರೆ ಏನ್ ತ್ರಾಸ ಆಯ್ತು? ನಮ್ಮ ಹೆಂಡತಿ ಮಕ್ಕಳೆಲ್ಲ ಬೇರೆ ಕಡೆ ಕಳಿಸೋದು, ನಾವು ಒಂದ್ ಕಡೆ ಇಲ್ಲಲ್ಲೋದು. ಅದು ಈಗೇನು ಸರ್ವೆ ಮಾಡ್ತಾರ, ಸರ್ವೆ ಒಂದ್ ಕಡೆ ಸಿ ಅಂತ ಹಾಕ್ತಾರ, ಒಂದ್ ಕಡೆ ಬಿ ಅಂತ ಹಾಕ್ತಾರ, ಯಾರ ಮನೆ ನೀರು ಬಂದಿಲ್ಲ ಅವ್ರು ಏನ್ ತಾಕೋತಾರ? ಏನಿದು ಸರ್ವೆ ಮಾಡೋದು? ಎದಕ್ಕೆ ಮಾಡ್ತೀರಿ? ದನಗಳು ಸತ್ತಾರ, ದನಗಳಿಗೆ ಜನ ಇದನ್ನ ಪ್ರಯೋಜನ ಸಿಗ್ತಾ ಇಲ್ಲ. ಯಾಕೆ ಮಾಡ್ತೀರಿ ಈ ತರ ಅದ ಕೆಲಸ? ಅಲ್ಲ, ಅಧಿಕಾರಿಗಳು ಧ್ಯಾನವಂತ ಇದ್ದವರು. ಇದು ನಾವು ಕಾಗವಾಡ, ಆಮೇಲೆ ಚಿಕ್ಕೋಡಿ ಈ ಭಾಗದವರು. ನಾವು ಜುಗುಳ್, ಮಂಗಾವತಿ, ಶಾಪೂರ್, ಆಮೇಲೆ ಮುಳವಾಡ, ಕೃಷ್ಣಾಳ, ಕೃಷ್ಣ ಕಿತ್ತೂರು, ಬಣಜವಾಡ್ ಈ ಭಾಗದಿಂದ ಇಂಗ್ಳಿಯಿಂದ ಈ ಕಡೆ ಬಂದಿವಿ ಇಲ್ಲಿ. ಅದಕ್ಕೆ ನಮಗ್ ನ್ಯಾಯ ಸಿಗಬೇಕು. ರೈತರ ಭಾರತ ಏನ ಬೆನ್ನೆಲ್ ಬಂದ್ರೆ ಇದು ನೀವು ಮಾಡಿ ತೋರಿಸ್ರಿ, ಆಮೇಲೆ ಬೆನ್ನೆಲ್ ಬಂತ ಹೇಳ್ರಿ. ರೈತರನ್ನ ಭಾರತ ಏನ ಕರೆಯಕ್ಕೆ ಹೋಗ್ಬೇಡಿ ಇನ್ನು ಮುಂದೆ.
ಅದಕ್ಕೆ ಮಹಾತ್ಮ ಗಾಂಧಿ ಅವರ ಆಶಯ ಐತಲ್ಲ ಅದನ್ನ ಪೂರ್ಣ ಮಾಡ್ರಿ. ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ ಸಿಗೆ ನೋಡ್ತಾ ಇರಿ.